ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಲಿಂಗ ಸಿನಿಮಾ ಮಾಡ್ತಾ ಇರೋ ರಾಕ್ ಲೈನ್ ವೆಂಕಟೇಶ್ ಗಾಂಧಿನಗರದ ಕೋಟಿ ನಿರ್ಮಾಪಕ. ಲೇಟೆಸ್ಟ್ ಸುದ್ದಿ ಏನಪ್ಪ ಅಂದ್ರೆ, ಲಿಂಗ ರಿಲೀಸ್ ಆದ್ಮೇಲೆ ರಾಕ್ ಲೈನ್ ಮತ್ತೊಬ್ಬ ಬಿಗ್ ಸ್ಟಾರ್ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಜೊತೆ ರಾಕ್ ಲೈನ್ ಸಿನಿಮಾ ಮಾಡ್ತಿದ್ದಾರಂತೆ. ಈ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಈಗಾಗಲೇ ಅಮೀರ್ ಖಾನ್ಗೆ 50 ಕೋಟಿ ಸಂಭಾವನೆಯನ್ನು ಕೊಟ್ಟು ಕಾಲ್ ಶೀಟ್ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಮುಂದಿನ ವರ್ಷ ಈ ಸಿನಿಮಾ ಸೆಟ್ ಇರುತ್ತಂತೆ. ಈ ಹಿಂದಿನ ರೋಹಿತ್ ಶೆಟ್ಟಿಯ ಜೊತೆ ರಾಕ್ ಲೈನ್ ಬಾಲಿವುಡ್ ನಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿಯಾಗಿತ್ತು. ಆದ್ರೆ ರಾಕ್ ಲೈನ್ ಮಾತ್ರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಈಗಾಗಲೇ ರಜನಿಕಾಂತ್ ಅವರ ಜೊತೆ ರಾಕ್ ಲೈನ್ ಮಾಡ್ತಾ ಇರುವಂತಹ ಲಿಂಗ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸೂಪರ್ ಸ್ಟಾರ್ ಜೊತೆ ಕನ್ನಡದ ನಿರ್ಮಾಪಕರ ಈ ಒಂದು ಚಿತ್ರಕ್ಕೆ ಬಹಳಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಈಗ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಬಾಲಿವುಡ್ನ ಅಮೀರ್ ಖಾನ್ ಜೊತೆ ರಾಕ್ ಲೈನ್ ಕೆಲಸ ಮಾಡ್ತಾರೆ ಅನ್ನೋ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಎಲ್ಲಿವರೆಗೆ ಬಂದಿದೆ ಈ ಪ್ರಾಜೆಕ್ಟ್? ಆ ಭವನ ಏನು, ಈಗ ಗಾಂಧಿನಗರದಲ್ಲಿ ರಾಕ್ ಲೈನ್ ಕೋಟಿ ನಿರ್ಮಾಪಕ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು, ಈಗಾಗಲೇ ರಾಕ್ ಲೈನ್ ವೆಂಕಟೇಶ್ ಅವರು ರಜನಿಕಾಂತ್ ಜೊತೆ ಈ ಲಿಂಗ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ಗೂ ಮುಂಚೆನೆ ವರ್ಲ್ಡ್ ವೈಡ್ ಭಾರಿ ಸಂಚಲನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಇದಾದ್ಮೇಲೆ ರಾಕ್ ಲೈನ್ ವೆಂಕಟೇಶ್ ಅವರು ಅಮೀರ್ ಖಾನ್ ಜೊತೆ ಒಂದು ಸಿನಿಮಾ ಮಾಡ್ತಾರೆ ಅಂತ ಒಂದು ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಏನು, ಅಮೀರ್ ಖಾನ್ ಅವ್ರಿಗೆ ಒಂದೇ ಪೇಮೆಂಟ್ 50 ಕೋಟಿ ಸಂಭಾವನೆ ಕೊಟ್ಟು ಅವ್ರನ್ನ ಕಾಲ್ ಶೀಟ್ ಪಡೆದಿದ್ದಾರೆ ಅನ್ನೋದು. ಜೊತೆಗೆ ಈ ಸಿನಿಮಾ ಜನವರಿಯಲ್ಲಿ ಸೆಟ್ ಇರುತ್ತೆ, ಕ್ರಿಸ್ಮಸ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು. ಒಟ್ಟಾರೆ ಏನು, ರಜನಿಕಾಂತ್ ಸಿನಿಮಾ ಏನು ಲಿಂಗ ಏನಿದೆ ಆ ಸಿನಿಮಾ ಎಲ್ಲಾ ಕಡೆ ಒಂದು ಬಾರಿ ಏನು ಬಾಕ್ಸ್ ಆಫೀಸ್ ಧೂಳು ಎಬ್ಬಿಸುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಏನು ರಾಕ್ ಲೈನ್ ವೆಂಕಟೇಶ್ ಅವರು ಈಗ ಬಾಲಿವುಡ್ಗೆ ಹಾರಿದ್ದಾರೆ. ಜೊತೆಗೆ ಈ ಹಿಂದೆ ರಾಕ್ ಲೈನ್ ವೆಂಕಟೇಶ್ ಅವರು ಬಾಲಿವುಡ್ ನಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಒಂದು ಸುದ್ದಿ ಆಗಿತ್ತು. ರೋಹಿತ್ ಶೆಟ್ಟಿ ಜೊತೆ ಅವರು ಸಿನಿಮಾ ಮಾಡ್ತಾರೆ ಅಂತ ಆಗಿತ್ತು, ಮತ್ತೆ ಹೀರೋ ಅಂತ ಅಂದಾಗ ಶಾರುಖ್ ಖಾನ್ ಆಗುವ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈಗ ಏನ್ ಗಾಂಧಿನಗರದಲ್ಲಿ ಕೆಲ ನಿರ್ಮಾಪಕರು ಹೇಳುವ ಪ್ರಕಾರ ಕೆಲ ದಿನಗಳ ಹಿಂದೆಷ್ಟೇ ರಾಕ್ ಲೈನ್ ವೆಂಕಟೇಶ್ ಅವರು ಅಮೀರ್ ಖಾನ್ ಅವರಿಗೆ 50 ಕೋಟಿ ಸಂಭಾವನೆ ಕೊಟ್ಟು ಬಂದಿದ್ದಾರೆ, ಮತ್ತೆ ಮುಂದಿನ ವರ್ಷ ಈ ಸಿನಿಮಾ ಸೆಟ್ ಇರ್ತಾ ಇದೆ ಅನ್ನೋದು ಒಂದು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿರುವ ಮಾತು ಅಂತಾನೆ ಹೇಳ್ಬೋದು ಭಾವನಾ. ಓಕೆ, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ.